ಅವಳು ಸರ್ ಸರ್ ಅಂತ ಮಾತಾಡಿದಾಳೆ ಆದರೂ ಅಕಸ್ಮಾತ್ ಮಾಧ್ಯಮದ ಸ್ನೇಹಿತರಿಗೆ ಹರ್ಟ್ ಆಗಿದ್ರೆ ಹ್ಯುಮಿಲಿಯೇಷನ್ ಆಗಿದ್ರೆ ಅದಕ್ಕೆ ಕ್ಷಮೆ ಕೇಳ್ತೇನೆ ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗ್ಗೆ ನಮಸ್ಕಾರ ಗಳ್ರಿ ಎಂತ ದೊಡ್ಡ ಮನುಷ್ಯ ಇದ್ದರೂ ಮಾಧ್ಯಮದ ಮುಂದೆ ತಪ್ಪು ಮಾಡಿದ್ರೆ ತಪ್ಪು ಆತಂತ ಕ್ಷಮಾ ಕೇಳಿದ ಅನೇಕ ಜನ ರಾಜಕಾರಣಿಗಳು ಅದಾರ ಕೆಲವು ಮಂದಿ ಸಮರ್ಥನೆ ಮಾಡ್ಕೊತಾರೆ ಇರ್ಲಿ ಅದ ಆದ್ರೆ ನಿನ್ನೆ ಮಾಜಿ ಮಂತ್ರಿ ಶಾಸಕ ಅರವಿಂದ ಲಿಂಬಾವಳಿ ಅವರ ಪುತ್ರಿ ಪೊಲೀಸರ ಗುಡೆ ಟ್ರಾಫಿಕ್ ಪೊಲೀಸರ ಗುಡೆ ಕಿರಿಕಿ ಮಾಡ್ಕೊಂಡಿದ್ದಳ ದಂಡಾನೂ ಕಟ್ಟಿದ್ದಳ ಆದರೂ ಕೂಡ ಪೊಲೀಸರ ಜೊತೆ ಮಾಧ್ಯಮದವರ ಜೊತೆ ಏನೋ ಮಾತಾಡಿದಾಳ ಅಂತೇಳಿ ಇಡೀ ರಾಜ್ಯದ ಎಲ್ಲ ಮಾಧ್ಯಮದಾಗ ಪ್ರಸಾರ ಆತ ನಮ್ಮ ಯೂಟ್ಯೂಬ್ ವಾಹಿನಿ ಒಳಗೂ ಪ್ರಸಾರ ಆತ ಆದ್ರೆ ಆ ಅರವಿಂದ ಲಿಂಬಾವಳಿ ಶಾಣ್ಯಾರ ಬಾಳ ಪಟ್ನ ಬಂದವರ ಮಾಧ್ಯಮದವರ ಕ್ಷಮಾ ಕೇಳ್ತಾರೆ ಅದ್ರಾಗ ನಂದೂ ಒಂದು ಮಾಧ್ಯಮ ಪ್ರಸಾರ ಮಾಡಿತ್ತು ಯಾಕಂದ್ರೆ ತಾವ ತಮ್ಮ ಮಕ್ಕಳಾಗಲಿ ಯಾರ ಏನ ತಪ್ಪು ಮಾಡ್ರೆ ತಪ್ಪಾಗೈತೆ ಅಂತ ಹೇಳಿದರೆ ಏನು ದೊಡ್ಡ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ಆದ್ರೆ ಆ ಗುಣ ಆ ರಾಜಕಾರಣಿಗಳ ಕಡೆ ಇರಬೇಕು ಆದ್ರೆ ಅರವಿಂದ ಲಿಂಬಾವಳಿಯವರು ದೊಡ್ಡ ಮನುಷ್ಯರಾಗಿ ಕಾಣಕತ್ರಿ ಇವತ್ತು ಕರ್ನಾಟಕ ತುಂಬ ಅವರ ತಪ್ಪಾಗೈತೆ ಅಂತ ಕೇಳಿದ್ದ ನಿಮ್ಮ ಮುಂದೆ ಖುಷಿ ಹಂಚ್ಕೋಬೇಕು ಅನ್ನೋದಕ್ಕೆ ಈ ಇವತ್ತಿನ ಎಪಿಸೋಡ್ ಮಾಡಿದ್ದೇನೆ ನಮಸ್ಕಾರ 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 ಇನ್ನೊಂದು ಸ್ಪಷ್ಟನೆಯನ್ನು ನಾನು ಕೊಡಬೇಕು ಇವತ್ತು ಸಂಜೆ ಒಂದು ಚಿಕ್ಕ ಘಟನೆ ಆಗಿದೆ ನನ್ನ ಮಗಳು ಅವರ ಸ್ನೇಹಿತರ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಇದೇ ಕ್ಯಾಪಿಟಲ್ ಹೋಟೆಲ್ ಮುಂಭಾಗದಲ್ಲಿ ಸೆಕ್ಯೂರಿಟಿ ನಮ್ಮ ಸಭೆಗೋಸ್ಕರನೇ ಸೆಕ್ಯೂರಿಟಿ ಇತ್ತು ಆಚೆ ಓವರ್ಟೇಕ್ ಮಾಡೋ ಸಂದರ್ಭದಲ್ಲಿ ಪೊಲೀಸರು ತಡೆದಾಗ ತರುಣ ಅವರಿಗೆ ಫೈನ್ ಹಾಕಿದ್ದಾರೆ ಇದು ಒಂದು ಭಾಗ ಎರಡನೇ ಭಾಗ ಮಾಧ್ಯಮದವರಿಗೆ ಅವರು ಇನ್ಸಲ್ಟ್ ಮಾಡಿದರು ಅನ್ನುವಂಥ ಹರ್ಟ್ ಮಾಡಿದರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಕೂಡ ಆ ವಿಡಿಯೋವನ್ನು ಗಮನಿಸಿದ್ದೇನೆ ಅವಳು ಸರ್ ಸರ್ ಅಂತ ಮಾತಾಡಿದಾಳೆ ಆದರೂ ಅಕಸ್ಮಾತ್ ಮಾಧ್ಯಮದ ಸ್ನೇಹಿತರಿಗೆ ಹರ್ಟ್ ಆಗಿದ್ದರೆ ಹ್ಯುಮಿಲಿಯೇಷನ್ ಆಗಿದ್ದರೆ ಅದಕ್ಕೆ ಕ್ಷಮೆ ಕೇಳ್ತೇನೆ ಯಾವುದೇ ಕಾರಣಕ್ಕೂ ನಮ್ಮ ಮನೆತನದ ಟ್ರ್ಯಾಕ್ ರೆಕಾರ್ಡ್ ಆ ರೀತಿ ಇಲ್ಲ ಇದರಲ್ಲಿ ಡ್ರೈವ್ ಮಾಡ್ತಾ ಇರ್ತಕ್ಕಂಥ ಅವರ ಸ್ನೇಹಿತ ತರುಣ್ ಓವರ್ ಡ್ರೈವ್ ಮಾಡಿದ್ದಾನೆ ಓವರ್ ಸ್ಪೀಡ್ ಡ್ರೈವ್ ಮಾಡಿದ್ದಾನೆ ಅನ್ನುವಂಥ ಫೈನನ್ನು ಹಾಕಿದ್ದಾರೆ ಯಾರು ತಪ್ಪು ಮಾಡಿದರೂ ಕೂಡ ತಪ್ಪಿಗೆ ಏನು ಶಿಕ್ಷೆಗಳಿದೆ ಅದು ಆಗಬೇಕು ಅಕಸ್ಮಾತ್ ಅದು ತಪ್ಪಾಗಿದ್ದರೆ ಆ ಶಿಕ್ಷೆಗೆ ಫೈನ್ ಕೂಡ ಹಾಕಿದ್ದಾರೆ ಮತ್ತು ನನ್ನ ಮಗಳ ವರ್ತನೆಯಲ್ಲಿ ಯಾರಿಗಾರು ಬೇಜಾರಾಗಿದ್ದರು ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತೀನಿ.